ನಮಸ್ಕಾರ ವೀಕ್ಷಕರೇ ಶುಭೋದಯ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿ ರವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಯಾವಾಗಲೂ ಅಷ್ಟೇ ನಾವು ಪರಸ್ಪರ ಗೌರವವನ್ನು ಸೂಚಿಸಿದರೆ ಮಾತ್ರ ಪರಮ ಯಶಸ್ಸು ದೊರೆಯುತ್ತದೆ ಎನ್ನುವ ಹಿತನುಡಿಯೊಂದಿಗೆ ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನಮ್ಮ ಜೊತೆ ಯಾರಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರಬಾಬು ಶರ್ಮಾ ಗುರುಜಿಯವರು ನಮಸ್ತೆ ಗುರುಜಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ನಮಸ್ಕಾರ ಗುರುಜಿ ಇವತ್ತು ಗುರುವಾರ ಯಾವ ವಿಶೇಷ ಮಾಹಿತಿಯನ್ನ ಗುರುಗಳಾದ ನೀವು ನಮ್ಮ ಮುಂದೆಡ್ತಿದ್ದೀರಾ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿ ಗುರು ಅನುಗ್ರಹವನ್ನ ಪಡೀತಕ್ಕಂಥ ದಿನ ಆದ್ರಿಂದ ಗುರುಕ್ಷೇತ್ರವಾಗಿರ್ತಕ್ಕಂಥ ಪರಮೇಶ್ವರನ ಎಲ್ಲಿರ್ತಾನೋ ಪರಮಾತ್ಮನ ಕೃಪಾ ಕಟಾಕ್ಷವನ್ನು ಹೊಂದಕ್ಕೆ ಎಷ್ಟೋ ಜನ ಮಹನೀಯರು ಹೋಗಿರ್ತಕ್ಕಂಥ ಮಹಾಕ್ಷೇತ್ರದ ವಿಚಾರಗಳನ್ನು ತಿಳಿಸಬೇಕು ಆದರೆ ಇವತ್ತಿನ ದಿವಸದ ವಿಚಾರ ಚೌಧ್ರಿ ಅಂತಕ್ಕಂಥದ್ದು ಇಡೀ ಜಗತ್ತಿನ ವಂಶಸ್ಥರು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಚತುರ್ದಶಿಯಲ್ಲಿ ಯಾವತ್ತು ಪುಷ್ಯ ನಕ್ಷತ್ರ ಬೆಳುತ್ತೋ ಜಗನ್ಮಾತಿಯ ಕೃಪಾಕಟಾಕ್ಷವನ್ನ ಕಾತ್ಯಾಯಿನಿ ಕೃಪಾಕಟಾಕ್ಷವನ್ನು ಹೊದಬೇಕು ಅದಕ್ಕೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಆತ್ ಅಂತಾರೆ ಅಂದರೆ ಕಾತ್ಯಾಯಿನಿ ಇವತ್ತಿನ ದಿವಸ ಜನನವನ್ನು ಎತ್ಕೊಂಡ್ಲು ಎಲ್ಲ ವೈಷ್ಣವ ಸಂಪ್ರದಾಯದಲ್ಲಿರತಕ್ಕಂಥ ಜಗನ್ಮಾತಿಯು ದುರ್ಗೆಯ ಸ್ವರೂಪದಲ್ಲಿ ಹೋಗೋಕ್ಕೆ ಮೊದಲು ಅಂದರೆ ಕೃಷ್ಣನ ಮಹಾವಿಷ್ಣುವ ತಂಗಿಯಾಗಿರ್ತಕ್ಕಂಥವಳು ಕೃಷ್ಣ ಅಂದರೆ ಕುಟಿಲ ಯಾವತ್ತು ಶಿವನ ಅಂಶವನ್ನು ಹೊಂದಿರ್ತಕ್ಕಂಥ ಅವಳು ವಂಶಸ್ಥಳ ಆಗಿರ್ತಕ್ಕಂಥವಳು ವಿಷ್ಣುವಂಶಸ್ಥಳು ಅದಕ್ಕೆ ದುರ್ಗ ಶಂಕುಚಕ್ರನೇ ಹಿಡಿದಿರ್ತಾಳೆ ಮಹಾವಿಷ್ಣುವ ತಂಗಿಯಾಗಿರ್ತಾಳೆ ಕಾತ್ಯಾಯಿನಿ ಸ್ವರೂಪದಲ್ಲಿ ಅಂದರೆ ಅವಳು ಯಾವ ಕಾಲಕ್ಕೂ ಕನ್ಯೆಯಾಗಿದ್ದಾಗ ಅಂದರೆ ಮದುವೆ ಆಗೋಕ್ಕೆ ಮೊದಲು ಕಾತ್ಯಾಯಿನಿ ಕನ್ಯಾಕುಮಾರಿ ಅಂದರೆ ಅವಳು ಕುಮಾರಿಯಾಗಿದ್ದಾಗ ಚಿಕ್ಕ ಬಾಲಕಿಯಾಗಿದ್ದಾಗ ಮಹಾವಿಷ್ಣುವ ಜನನಿಯಾಗಿರ್ತಕ್ಕಂಥವಳು ಅಂದರೆ ಮಹಾವಿಷ್ಣುವೇ ನಾವು ನಾವದಕ್ಕೆ ಉಪ್ಪಳಿಯಪ್ಪನ ಮಹಾಕ್ಷೇತ್ರ ಅಂತ ಹೇಳ್ತೀವಿ ಅವಳು ಬಾಲ್ಯದಲ್ಲಿ ತೋಟದಲ್ಲಿ ಹುಟ್ಟಿದಾಗ ಅನಾಮಿಕವಾಗಿ ಇದ್ದಾಗ ಮಾರ್ಕಂಡೇಯ ಮಹರ್ಷಿಗಳು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವಳನ್ನ ಜನನವನ್ನು ಇತ್ತು ಅವಳನ್ನ ಕಾಪಾಡಿ ಇಷ್ಟ ಕಾರ್ಯಾರ್ಥ ಸಿದ್ಧಿ ಅಂತ ಲೋಕಕ್ಕೆ ತಂದಿರೋ ದಿನವೇ ಈ ದಿನ ಆ ದಿನ ಸ್ಮರಣೆ ಮಾಡ್ಕೋಬೇಕು ಯಾಜ್ಞವಲ್ಕರು ಅಂದರೆ ಯಾಜ್ಞವಲ್ಕರು ಎಷ್ಟೋ ವಿಶೇಷವಾದ ಹೋಮಗಳು ಯಜ್ಞಗಳನ್ನು ಕಂಡುಹಿಡಿದು ಇಡೀ ಜಗತ್ತಿಗೆ ಸಂಪೂರ್ಣವಾಗಿ ಅವರ ಎಂದು ಈ ಯಾಗ ಹೀಗೆ ಮಾಡಬೇಕು ಈ ಹೋಮಗಳು ಹೀಗೆ ಮಾಡಬೇಕು ಅಂತ ಯಾಜ್ಞವಲ್ಕ ಮಹರ್ಷಿಗಳು ಹೇಳ್ಕೊಟ್ಟಿರ್ತಕ್ಕಂಥ ದಿನವನ್ನು ಈ ದಿನ ಸ್ಮರಣೆ ಮಾಡ್ಕೋಬೇಕು ಎಲ್ಲವೂ ಸರಿ ಆದರೆ ಈ ಚತುರ್ದಶಿಯಂದು ಪೂಜೆ ಪುನಸ್ಕಾರ ಯಾರಿಗೆ ಸಾಧಾರಣವಾಗಿ ಮಾಡ್ತೀವಿ ಸಾಕ್ಷಾತ್ ಮಹಾವಿಷ್ಣುವಿಗೆ ಅದಕ್ಕೆ ರಾಮೇಶ್ವರ ಯಾತ್ರೆಯನ್ನ ಮಾಡ್ತಕ್ಕಂಥ ನಾವುಗಳು ರಾಮೇಶ್ವರ ತೀರ್ಥವನ್ನು ಸ್ಮರಣಾರ್ಥಂ ಶೀಘ್ರಂ ಕಾರ್ಯಂ ಲಭ್ಯತೆ ಎಷ್ಟೋ ಜನ ಕಾಶಿ ಯಾತ್ರೆ ಅಂತ ಕರೀತಾರೆ ಆದರೆ ರಾಮೇಶ್ವರಕ್ಕೆ ಹೋಗದೆ ಕಾಶಿ ಯಾತ್ರೆ ಸಂಪೂರ್ಣವಾಗಲ್ಲ ರಾಮೇಶ್ವರ ಯಾತ್ರೆ ಅಂತಾರೆ ಕಾಶಿಗೆ ಹೋಗದೆ ರಾಮೇಶ್ವರ ಯಾತ್ರೆ ಸಂಪೂರ್ಣವಾಗಲ್ಲ ಉತ್ತರದವರು ದಕ್ಷಿಣದವರು ನಾವು ಪೂರ್ತಿಯಾಗಿ ಇಬ್ಬರು ಒಂದೇ ಅನ್ನೋ ಮನೋಭಾವನೆ ಭಾರತೀಯರು ಐಕ್ಯವಾಗಿರ್ತಕ್ಕಂಥ ದಕ್ಷಿಣ ದೇಶ ಮತ್ತು ಉತ್ತರ ದೇಶವು ಎರಡೂ ಒಂದಲಿ ಅನ್ನೋ ಪ್ರಸಾದ ಭಗವಂತನ ಕೃಪಾ ಕಟಾಕ್ಷವೇ ಅಂದಿನಿಂದ ಇಂದಿನವರೆಗೂ ಧರ್ಮ ಮೌಲ್ಯಗಳು ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲರಿಗೂ ಇರತಕ್ಕಂಥ ಸಂಬಂಧಗಳನ್ನು ಬೆಳೆಸಿರೋದೇ ರಾಮೇಶ್ವರ ಕ್ಷೇತ್ರ ಈ ರಾಮೇಶ್ವರ ಕ್ಷೇತ್ರಕ್ಕೆ ಆ ನಾವು ಹಡಗಲ್ಲಿ ಹೋದಾಗ ಎಷ್ಟು ದಿನವು ಎಷ್ಟು ದಿನವು ಅಂತ ಹೇಳಿ ನಿಧಾನಕ್ಕೆ ಹೋಗುತ್ತೆ ಸುಮಾರು ಮೆಡ್ರಾಸಿಂದ ರಾಮೇಶ್ವರಕ್ಕೆ ಹೋಗಬೇಕಾದ್ರೆ ಸಣ್ಣದಾಗಿರ್ತಕ್ಕಂಥ ಸ್ಟ್ರೀಮರ್ಗಳು ಇದೆ ನಾವುಗಳು ಹೋಗಬಹುದು ಆ ಸ್ಟ್ರೀಮರ್ಗಳಲ್ಲಿ ಹೋದಾಗ ಇವತ್ತು ಸೇರ್ತೀವ ನಾಳೆ ಸೇರ್ತೀವ ಅಂದರೆ ಮೂರು ದಿವಸ ಬೇಕು ಸ್ವಾಮಿ ಇಲ್ಲಿಂದ ಆ ಪಕ್ಕದಲ್ಲಲ್ಲಿ ಹೋಗೋಕ್ಕೆ ಮ್ಯಾಪಲ್ಲಿ ನೋಡ್ತೀವಿ ಅಂತ ಹಿಂಗೆ ಹೊಟ್ಟಾಗ್ಬೋದು ಅಂತ ಹೋಗೋಕ್ಕೆ ಸಾಧ್ಯವಿಲ್ಲ ಟ್ರೈನಲ್ಲಿ ಹೋದ್ರೇ ಸುಮಾರು ನಾವು ಮೈಸೂರಿಂದ ಮಧ್ಯದಲ್ಲಿರ್ತಕ್ಕಂಥ ಕರ್ನಾಟಕದ ಬಿಂದುವಿಂದ ನಡೆದು ಅಷ್ಟು ದೂರದಲ್ಲಿ ಹೋಗಬೇಕಾದ್ರೆ ನಮಗೆ ಏನಿಲ್ಲ ಅಂದರೂ ಹತ್ತೊಂಬತ್ತು ಗಂಟೆಗಳ ಕಾಲ ಬೇಕು ಸುಮಾರು ಇಪ್ಪತ್ತು ಗಂಟೆ ಕಾಲ ಆಗ್ಬಿಡುತ್ತೆ ಅಕಸ್ಮಾತ್ ತಡವಾಗಿ ಏನಾದರೂ ಆದರೆ ಅದಕ್ಕೋಸ್ಕರ ಈ ಟ್ರೈನ್ ಹೋಗಬೇಕಾದ್ರೆ ನಾವುಗಳು ಬದಲಾಯಿಸಬೇಕಾದ ಮೂರು ಟ್ರೈನ್ಗಳು ರಾಮನಾಥಪುರದವರೆಗೂ ಹೋದಾಗ ನಾವುಗಳು ಆ ಟ್ರ್ಯಾಕನ್ನು ಬದಲಾಯಿಸೋದು ಬ್ರಾಡ್ ಗೇಜ್ ಅದಾದಮೇಲೆ ನ್ಯಾರೋ ಗೇಜು ಅಂದರೆ ಹಳೆ ಕಾಲದ ಟ್ರೈನಲ್ಲೇ ಹೋಗಬೇಕು ಇಲ್ಲದೇ ಇದ್ದರೆ ಆ ಬ್ರಾಡ್ ಗೇಜ್ ಇಲ್ಲದೇ ಇರೋ ಒಳಭಾಗಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ತಿರುಗಿ ಟ್ರೈನನ್ನು ಬದಲಾಯಿಸಿ ನ್ಯಾರೋಗೇಜನ್ನು ಅಲ್ಲಿಂದ ಹಿಡಿದು ಬೇರೆ ಇಂಜಿನ್ನಿಗೆ ಹತ್ತಿಸ್ತಾರೆ ಅಲ್ಲಿಂದ ನಿಧಾನಕ್ಕೆ ಹೋಗುತ್ತೆ ಟ್ರೈನ್ ಹೋಗ್ತಾ ಇದೆ ಡಗ ಡಗ ಡಗಡಗ 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 ಅಂತ ಹೋಗುತ್ತೆ ಆ ಸಮುದ್ರದ ಮೇಲೆ ಕಬ್ಬಳದ ಪರಿಪೂರ್ಣವಾಗಿರ್ತಕ್ಕಂಥ ಈ ಬ್ರಿಡ್ಜು ಎಲ್ಲಿ ಹೋಗುತ್ತೋ ಎಲ್ಲಿ ಬಿದ್ದು ಹೋಗ್ತೀವೋ ಅಂತ ಆ ಟ್ರೈನಲ್ಲಿ ಎಲ್ಲರೂ ಕೂತ್ಕೊಂಡಾಗ ನಿಧಾನಕ್ಕೆ ನೀವೆಲ್ಲ ಕಿಟಕಿಯಿಂದ ಬಗ್ ನೋಡಬೇಕು ನೋಡಿದಾಗ ಅಯ್ಯೋ ಯಾವಾಗ ಬಿಡೋಣ ಅಂತಲ್ಲ ಅಲ್ಲಿ ಹಾಕಿರ್ತಕ್ಕಂಥ ರಾಮ ರಾಮ ಅಂತ ಬರೆದು ಎಲ್ಲ ಕಪಿಗಳು ಹಾಕಿರ್ತಕ್ಕಂಥ ಕಲ್ಲು ಬಂಡೆಗಳು ಎಲ್ಲಿವರೆಗೂ ಸೀತನ ಲಂಕೆಯಲ್ಲಿ ಹೊಟೋದಾಗ ನಾವೆಲ್ಲ ಹೋಗೋಣ ಅಂತ ಹಾಕಿರ್ತಕ್ಕಂಥ ಕಲ್ಲುಗಳನ್ನು ಇವತ್ತು ಜೀವಂತವಾಗಿ ನೀವು ನೋಡ್ಬೋದು ಇವತ್ತಿಗೂ ಆ ಕಲ್ಲುಗಳ ಮೇಲೆ ರಾಮ ಅಂತ ಬರೆದಿರ್ತಕ್ಕಂಥ ನಾಮಾಂಕಿತವು ಅಂದಿಗೇನು ಬರೆದಿದ್ದಾರೆ ಇವತ್ತಿಗೂ ಜೀವಂತ ಸಾಕ್ಷಿಯಾಗಿ ಆ ಟ್ರೈನಲ್ಲಿ ಹೋದಾಗ ಮಾತ್ರ ಆ ರಾಮ ಸೇತುವನ್ನು ಪೂರ್ಣ ದರ್ಶನವನ್ನು ಮಾಡಬಹುದು ನಾವು ಅಲ್ಲಿಂದ ಪ್ರಯಾಣವನ್ನು ಹೋಗಬೇಕು ಅದರಿಂದ ಆ ರಾಮ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಅಂದರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ ಅಂತ ದಶರಥ ಮಹಾರಾಜರು ಆ ಕಾಲಕ್ಕಿಟ್ಟಿರ್ತಕ್ಕಂಥ ರಾಮಚಂದ್ರನ ಈ ಒಂದು ಅನುಗುಣಗಳನ್ನು ಯಾವತ್ತೂ ಸ್ಮರಣೆ ಮಾಡ್ಕೋಬೇಕು ಇತಿಹಾಸದಲ್ಲಿ ಯಾವ ಕಾಲಕ್ಕೂ ಅಳಿಸೋಗದೆ ಇರತಕ್ಕಂಥ ಹೆಸರು ರಾಮ ಮತ್ತು ಕೃಷ್ಣ ರಾಮೇಶ್ವರಕ್ಕೆ ಹೋಗೋಕ್ಕೆ ಈ ಟ್ರೈನಲ್ಲಿ ಹೋದರೆ ನಮಗೆ ಅಲ್ಲಿಂದ ಆ ಭಾಗಕ್ಕೆ ದಾಟಕ್ಕೆ ಸುಮಾರು ಒಂದು ಗಂಟೆಗಳ ಕಾಲ ನಿಧಾನವಾಗಿ ಹೋದರೂ ಒಂದು ಗಂಟೆಗಳ ಕಾಲ ತಗೊತಾರೆ ಯಾತಕ್ಕೆ ಅಂದರೆ ಆ ಬ್ರಿಡ್ಜು ಮೂರು ಸಲಿ ರಿಪೇರಿ ಆಗಿದೆ ಎಷ್ಟು ಸಲಿ ರಿಪೇರಿ ಆದರೂ ಸಹ ಯಾರಾದರೂ ಸೇರ್ಪಡಿಸೋಣ ಅಂದರೆ ನಮ್ಮಗಳ ಕೈಯಲ್ಲಿ ಆಗಲ್ಲ ಇಟಾಲಿಯಲ್ಲಿ ಟ್ರೈನಿಂಗ್ ಆಗಿ ಎಷ್ಟೋ ಜನ ತಯಾರು ಮಾಡಿರ್ತಕ್ಕಂಥ ಈ ಬ್ರಿಡ್ಜನ್ನ ಅವ್ರುಗಳೇ ಬರಬೇಕು ಆದರೆ ನಮ್ಮವ್ರುಗಳ ಕೈಯು ಸಾಮರ್ಥ್ಯ ಇದೆ ಉಪಯೋಗಿಸ್ಕೊಳ್ಳಲ್ಲ ಅಷ್ಟೇ ನಮ್ಮವ್ರುಗಳು ಬಿಲ್ ಖರ್ಚಿಗೆ ಹಾಕಬೇಕಲ್ಲ ಆದ್ದರಿಂದ ಆ ಟ್ರೈನಿಂದ ನಾವು ಹೋಗ್ತೀವಿ ಹೋದ ಇಳಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಮೊದಲನೇ ದರ್ಶನವನ್ನು ಮಾಡಬೇಕಾದ್ದು ಯಾರನ್ನ ಸಾಕ್ಷಾತ್ ಶಬರಿ ದರ್ಶನವನ್ನು ಮಾಡಬೇಕು ಆ ಶಬರಿ ಆ ಕ್ಷೇತ್ರದಲ್ಲಿ ರಾಮಚಂದ್ರನು ಮತ್ತೆ ವಾಪಸ್ ಬಂದಾಗ ಶಬರಿ ದರ್ಶನವನ್ನು ಮಾಡಾಗ ಇವತ್ತು ಆ ಶಬರಿ ಕಾಯ್ತಾ ಇದ್ದದ್ದು ರಾಮನಿಗೋಸ್ಕರ ಅಂದ್ರೆ ಅವನು ಕಾಡಿಗೆ ಹೋದಾಗ ಸೀತಕ್ಕೆ ಹೋಗಕ್ಕೆ ಮೊದಲು ಸಿಕ್ಕಿದಾಗ ಅದಾದ ಮೇಲೆ ಸೀತಾಂನವ್ರ ಜೊತೆಗೆ ವಾಪಸ್ ಕರ್ಕೊಂಡ್ ಬಂದಾಗ ಇದ್ದ ಕ್ಷೇತ್ರವೇ ಈ ವಿಶೇಷವಾಗಿ ರಾಮನಾಥಪುರದಿಂದ ರಾಮೇಶ್ವರಕ್ಕೆ ಹೋದಾಗ ಶಬರಿ ದರ್ಶನ ಇವತ್ತು ಅಲ್ಲಿ ಹಣ್ಣಿನ ಗಿಡಗಳಿದೆ ಆ ಹಣ್ಣಿನ ಗಿಡಗಳಲ್ಲಿ ವನ ಅಂತ ಕರಿತೀವಿ ಆ ವನದಲ್ಲಿ ಪೂರ್ತಿ ನೇರಳೆ ಹಣ್ಣುಗಳು ಭಾಳ ಚೆನ್ನಾಗಿ ಬೆಳೆದಿವೆ ಇವತ್ತು ಬೆಳೆದಿರೋದಲ್ಲ ಯಾರೋ ಹಾಕಿದ್ದಲ್ಲ ಆ ವನದಲ್ಲಿ ಮಧ್ಯದಲ್ಲೇ ಶಬರಿ ಇದ್ದಳು ಅನ್ನೋಕ್ಕೆ ಸಾಕ್ಷಿ ರೂಪಕ್ಕೆ ಒಂದು ವಿಗ್ರಹವನ್ನು ಕೆತ್ತಿಟ್ಟಿದ್ದಾರೆ ಇದು ಭಾಳ ಚೆನ್ನಾಗಿ ನಮಸ್ಕರಿಸ್ತಕ್ಕಂಥ ವಿಗ್ರಹ ಈ ವಿಗ್ರಹ ನಮಸ್ಕಾರ ಮಾಡ್ತಕ್ಕಂಥ ವಿಚಾರ ಏನು ಅಂದರೆ ನಾವುಗಳು ಕಲಿಯುಗದಲ್ಲೂ ಇದ್ದರೂ ಸಹ ಈ ನೇರಳೆ ಹಣ್ಣುಗಳು ಯಾವತ್ತು ಹಾವುಗಳಿಗೆ ಪ್ರಿಯ ಅಂದರೆ ಬಾಯಲ್ಲಿ ಹಾಕೊಂಡಾಗ ನೋಡಿ ಹಳದಿ ಆಗ್ತಕ್ಕಂಥದ್ದು ಇದು ನಾಗಪಳಂ ಅಂತ ಕೂಡ ಕರೀತಾರೆ ಅಂದ್ರೆ ಹಾವಿಗೆ ತುಂಬಾ ಇಷ್ಟವಾಗಿರುವಂಥ ಹಾವಿನ ಕ್ಷೇತ್ರವೇ ಇಲ್ಲಿ ಸುಮಾರು ಸುಮಾರು ಹುತ್ತಗಳಿದೆ ಈ ಕ್ಷೇತ್ರಕ್ಕೆ ಟ್ರೈನ್ ಸ್ಟೇಷನ್ ಇಳಿದ ತಕ್ಷಣ ಎಲ್ಲರೂ ನೆಟ್ಟಿಗೆ ಹೊಟ್ಟೋಗ್ತಾ ಇರ್ತಾರೆ ಇದನ್ನು ನೋಡದೆ ಹೋದರೆ ಫಲವಿಲ್ಲ ಈ ಕ್ಷೇತ್ರಕ್ಕೆ ಇಳಿದ ತಕ್ಷಣ ಎಷ್ಟು ವರ್ಷಗಳ ಕಾಲ ನನ್ನ ಜನ್ಮವನ್ನು ಸಾರ್ಥಕತೆ ಪಡಿಸ್ಕೋಬೇಕು ಅಂತ ಆ ಶಬರಿ ದರ್ಶನವನ್ನು ಮಾಡ್ಬೇಕು ಶಬರಿ ಎಷ್ಟು ಕಾದಳು ರಾಮ ಬರ್ಥಾನ ಅಂದ್ರೆ ಒಂದು ಯುಗಾನ ಎರಡು ಯುಗಾನ ಎಷ್ಟೋ ಯುಗಗಳು ಕಾದಲವಳು ನಾವು ಸಾಧಾರಣವಾಗಿ ಹೋದ ತಕ್ಷಣ ಒಂದು ನಮಸ್ಕಾರ ಬೇಡವೆ ಆ ಶಬರಿಯನ್ನ ದರ್ಶನ ಮಾಡಿ ಆ ನಾಗಪಳನ್ನ ಅಲ್ಲಿರ್ತಕ್ಕಂಥ ನೇರಳೆ ಹಣ್ಣನ್ನು ಪರಿಪೂರ್ಣವಾಗಿ ಸವೆದು ಆ ಪ್ರಸಾದವನ್ನ ನೀವು ತಗೊಂಡ್ರೆ ಬಹಳ ವಿಸ್ತಾರವಾಗಿ ಅಭಿಷೇಕ ಪೂಜೆ ಪುನಸ್ಕಾರಗಳು ಏನೂ ಇಲ್ಲ ಬರೀ ನಮಸ್ಕಾರಗಳ ಮಾತ್ರ ಆ ನಮಸ್ಕಾರಗಳನ್ನ ಮಾಡಿ ಹಣ್ಣನ್ನೇ ನೈವೇದ್ಯ ಇಡಬೇಕು ನೀವು ಹೊರಗಡೆ ಮಾರ್ತಾರೆ ಆ ಹಣ್ಣನ್ನು ತಗೊಂಡು ಹೋಗಿ ಅಲ್ಲಿ ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಿದ ಹಣ್ಣನ್ನು ನಿಮ್ಮ ಕುಟುಂಬ ವರ್ಗದವರು ತಿನ್ನಬೇಕು ಇಲ್ಲಿ ಏನು ಅಂದರೆ ಸರ್ಪದೋಷಗಳು ನಮಗೇ ಗೊತ್ತಿಲ್ಲದೆ ಹೋಗುತ್ತೆ ಅವಯ್ಯಾರ ಅಂದರೆ ಯಾರು ಹೋದ ಜನ್ಮದಲ್ಲಿ ಏನಾಗಿದ್ಲು ನೀವು ಗೊತ್ತಾಗಬೇಕಕ್ಕೆ ನೀವೇನು ಮಾಡಬೇಕು